ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಕಾರ್ತಿಕ ಹುಣ್ಣಿಮೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ದಿನ ಕೂಡ ತುಂಬಾ ವಿಶೇಷ ಯೋಗಗಳಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ತಪ್ಪದೆ ಈ ದಿನ ಕೆಲವೊಂದಷ್ಟು ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮನೆಗೆ ಸಂಪತ್ತು ಬರಬೇಕು ಅಂತ ಇದ್ರೆ ಕಾರ್ತಿಕ ಹುಣ್ಣಿಮೆಯ ದಿನ ಈ ಒಂದು ಚಿಕ್ಕ ಕೆಲಸನ ಮಾಡಬೇಕು. ಅದೇನು ಅಂತ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ಬೇಕು ಅಂತ ಇಷ್ಟಪಡ್ತೀವಿ ಅಲ್ವಾ? ಆದರೆ ಲಕ್ಷ್ಮಿನ ಒಲಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ತುಂಬ ಕಷ್ಟಪಟ್ಟು ದುಡಿತಾನೆ ಇರ್ತೀವಿ. ನಮ್ಮ ದುಡಿಮೆಯ ಜೊತೆಗೆ ಕೆಲವೊಂದು ಶುಭ ದಿನಗಳಲ್ಲಿ, ಶುಭ ಮುಹೂರ್ತಗಳಲ್ಲಿ ನಾವು ಮಾಡುವಂಥ ಸಣ್ಣ ಪೂಜೆಗಳು ಕೂಡ ಆ ಭಗವಂತನ ಮುಟ್ಟತ್ತೆ, ಆ ತಾಯಿಯನ್ನು ಮುಟ್ಟತ್ತೆ. ಆ ತಾಯಿಯ ಆಶೀರ್ವಾದ ನಮಗೆ ಖಂಡಿತ ಸಿಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಸದಾ ಲಕ್ಷ್ಮಿಯ ವಾಸ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಈ ಒಂದು ಕಾರ್ತಿಕ ಹುಣ್ಣಿಮೆಯ ದಿನ, ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಹೆಚ್ಚಾಗಿ ಕಾರ್ತಿಕ ಸೋಮವಾರ ದಿನ ವಿಶೇಷವಾಗಿ ನಾವು ಶಿವನನ್ನು ಆರಾಧನೆ ಮಾಡ್ತೀವಿ. ಶಿವನ ಜೊತೆಗೆ ನಾವು ವಿಷ್ಣುವನ್ನು ಕೂಡ ಈ ಒಂದು ಕಾರ್ತಿಕ ಮಾಸದಲ್ಲಿ ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಈ ಬಾರಿಯ ಕಾರ್ತಿಕ ಹುಣ್ಣಿಮೆ ಸೋಮವಾರ ಬಂದಿರೋದ್ರಿಂದ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಆ ದಿನ ವಿಶೇಷವಾಗಿ ಅರಳಿ ಮರದ ಹತ್ರ ನಾವು ಎರಡು ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಬೇಕು. ಯಾವ ಸಮಯದಲ್ಲಿ ಹಚ್ಚಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಇದೇ ನವೆಂಬರ್ 2023 26ನೇ ತಾರೀಕು ಅಂದರೆ ಭಾನುವಾರ ಮಧ್ಯಾಹ್ನ 3:50 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮತ್ತು ನವೆಂಬರ್ 27, 2023 ಅಂದರೆ ಸೋಮವಾರ ಮಧ್ಯಾಹ್ನ 2:40 ಮುಕ್ತಾಯ ಆಗ್ಬಿಡತ್ತೆ. ಅಂದರೆ ನಮಗೆ ಹುಣ್ಣಿಮೆ ಸೋಮವಾರ ಮಧ್ಯಾಹ್ನದವರೆಗೂ ಮಾತ್ರನೇ ಇರುತ್ತೆ. ಇದು ನಮಗೆ ಕೃತಿಕಾ ನಕ್ಷತ್ರದಲ್ಲಿ ಇರುತ್ತೆ ಆ ದಿನ. ಹಾಗಾಗಿ ತುಂಬಾ ವಿಶೇಷ ಅಂತ ಹೇಳ್ಬೋದು. ಕಾರ್ತಿಕ ಹುಣ್ಣಿಮೆಯ ದಿನ ಶಿವನ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಕಾರ್ತಿಕೇಯನ ಜನ್ಮದಿನ ಅಂತ ಕೂಡ ಆಚರಿಸಲಾಗುತ್ತೆ. ತುಂಬಾ ವಿಶೇಷ ಸ್ನೇಹಿತರೆ. ಹಾಗಾಗಿ ಯಾರಿಗೆಲ್ಲ ಜೀವನದಲ್ಲಿ ತುಂಬಾ ಸಮಸ್ಯೆಗಳು, ಯಾವ ಕೆಲಸನೂ ನಮಗೆ ಏಳಿಗೆ ಆಗ್ತಾ ಇಲ್ಲ, ಮದುವೆಗಳು ಸೆಟ್ ಆಗ್ತಾ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ, ತುಂಬಾ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಭಾನುವಾರ ಸಂಜೆ ಅಂದರೆ ಈಗ ಏನು ನೀವು ಸಮಯ ತಿಳ್ಕೊಂಡ್ರಿ ಅಲ್ವಾ, 3:50 ನಂತರ ಅಂದರೆ 4 ಗಂಟೆ ನಂತರ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ನೀವು ಆ ದಿನ ತುಪ್ಪದ ದೀಪಗಳು ಅಂದರೆ ಮಣ್ಣಿನ ತುಪ್ಪದ ದೀಪಗಳು 6 ದೀಪಗಳನ್ನು ಹಚ್ಚೋದಾಗಿರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಮತ್ತು 6 ಬಾಳೆಹಣ್ಣು ಅದನ್ನು ಇಟ್ಕೊಂಡು ಒಂದು ಅಡಿಕೆ ತಟ್ಟೆಯಲ್ಲಿ ಇಟ್ಕೊಂಡು ನೀವು ದೀಪನ ಹಚ್ಚಿ ಆರತಿ ಮಾಡಿ ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ. ತುಂಬ ಒಳ್ಳೆಯದು ಈ ದಿನ ನೀವು ಮಾಡೋದ್ರಿಂದ. ಇದು ನೀವು ಸೋಮವಾರ ಬೆಳಗ್ಗೆ ಕೂಡ ಮಾಡ್ಬೋದು, ಯಾಕಂದರೆ ಮಧ್ಯಾಹ್ನದವರೆಗೂ ಕೂಡ ಕೃತಿಕಾ ನಕ್ಷತ್ರ ಇರುತ್ತೆ. ಆ ನಂತರ ಅಂದರೆ 3 ಗಂಟೆಯ ನಂತರ ರೋಹಿಣಿ ನಕ್ಷತ್ರ ಬರುತ್ತೆ, ಅದು ಕೂಡ ತುಂಬಾ ಶುಭ ಫಲಗಳನ್ನು ಕೊಡುವಂಥದ್ದು. ಹಾಗಾಗಿ ಈ ಭಾನುವಾರ ಮತ್ತು ಸೋಮವಾರ 2 ದಿನ ತುಂಬಾ ವಿಶೇಷ ಇದೆ. ಯಾವುದೇ ಪೂಜೆ ವ್ರತಗಳು ಮತ್ತು ದೇವಸ್ಥಾನದಲ್ಲಿ ದೀಪ ಹಚ್ಚುವಂಥದ್ದು ಅಥವಾ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡುವಂಥದ್ದು ಮತ್ತು ಅಲ್ಲಿ ನೀವು ದೀಪಗಳನ್ನು ದಾನ ಮಾಡುವಂಥದ್ದು ಈ ದಿನ ಮಾಡಿದ್ರೆ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ತುಂಬ ಬೇಗನೆ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ದಿನ ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ. ಅಥವಾ ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗೋದಿಕ್ಕಾಗಲ್ಲ ಅಂದರೆ ಮನೆಯಲ್ಲೂ ಕೂಡ ಅಷ್ಟೇ ನೀವು ಪೂಜೆ ಮಾಡ್ಬೋದು ದೇವಸ್ಥಾನಕ್ಕೆ ಹೋಗಿ. ಇನ್ನೂ ಯಾರೆಲ್ಲ 365 ಬತ್ತಿಗಳಿರುವಂಥ ದೀಪನ ಯಾರಿನ್ನೂ ಹಚ್ಚಿಲ್ಲ ಅವರು ಕೂಡ ಭಾನುವಾರ ಸಂಜೆ ಅಥವಾ ಸೋಮವಾರ ಬೆಳಗ್ಗೆ ನೀವು ಈ ದೀಪನ ಕೂಡ ದೇವಸ್ಥಾನದಲ್ಲಿ ಹಚ್ಚಿ ಅಲ್ಲೇ ಒಂದು 2 ಅಥವಾ 5 ಜನಕ್ಕೆ ನೀವು ಅರಿಶಿಣ ಕುಂಕುಮ ತಾಂಬೂಲನ ಕೊಟ್ಟು ಅದ್ರ ಜೊತೆಗೆ 2 ಮಣ್ಣಿನ ದೀಪಗಳನ್ನು ಕೂಡ ದಾನ ಮಾಡ್ಬೋದು. ಅಥವಾ ನಿಮ್ಮ ಯಾವುದೇ ಅರ್ಕೆ ಇರಲಿ, ಮನೆ ದೇವರ ದರ್ಶನ ಮಾಡಬೇಕು ಅಂತಿದ್ರು ಕೂಡ ನೀವು ಈ ದಿನ ಮಾಡಬಹುದು. ಭಾನುವಾರ ಮತ್ತು ಸೋಮವಾರ ನೀವು ಮನೆ ದೇವರ ದರ್ಶನ ಕೂಡ ಮಾಡ್ಬೋದು. ನಿಮ್ಮದು ಯಾವುದೇ ಅರ್ಕೆಗಳಿದ್ರು ಕೂಡ ಅದನ್ನು ಈ ದಿನಗಳಲ್ಲಿ ತೀರಿಸೋದ್ರಿಂದ ತುಂಬಾ ಒಳ್ಳೆ ಶುಭ ಫಲಗಳು ಸಿಗುತ್ತೆ. ಹಾಗಾಗಿ ಇನ್ನು ಯಾರೆಲ್ಲ ತುಳಸಿ ಪೂಜೆಯನ್ನು ಕೂಡ ಮಾಡಿಲ್ಲ, ತುಳಸಿ ವಿವಾಹವನ್ನು ಯಾರಿನ್ನೂ ಮಾಡಿಲ್ಲ, ಅವರು ಕೂಡ ಇದೇ ಹುಣ್ಣಿಮೆ ದಿನ ಮಾಡಬಹುದು. ಅದರ ಸಮಯ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಹುಣ್ಣಿಮೆ ದಿನ ಮಾಡಬಹುದಾದಂಥ ಇನ್ನಷ್ಟು ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದೇ ಕಾರ್ತಿಕ ಹುಣ್ಣಿಮೆಯ ದಿನ ಅಂದರೆ ಸೋಮವಾರ 27ನೇ ತಾರೀಕು ನವೆಂಬರ್ ಈ ದಿನ ಹರಳಿ ಮರದ ಹತ್ರ 2 ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. ಯಾವ ಸಮಯದಲ್ಲಿ ಹಚ್ಚಬೇಕು ಅಂತಂದರೆ ಬೆಳಗ್ಗೆ
5:15 6 ಗಂಟೆವರೆಗೂ ಕೂಡ ಒಳ್ಳೆಯ ಬ್ರಹ್ಮ ಮುಹೂರ್ತ ಇರುತ್ತೆ. ಈ ಸಮಯದಲ್ಲೂ ಕೂಡ ಮಾಡಬಹುದು. 1 ಗ್ಲಾಸ್ ಹಸಿ ಹಾಲನ್ನು ತಗೊಂಡು ಹೋಗಬೇಕು. ಆ ಹಾಲನ್ನು ಹರಳಿ ಮರದ ಬುಡಕ್ಕೆ ಹಾಕಿ ಅಲ್ಲಿ 2 ಬೆಟ್ಟದ ನಲ್ಲಿಕಾಯಿ ದೀಪ ತುಪ್ಪದ ಬತ್ತಿಗಳನ್ನು ಇಟ್ಟು ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹಚ್ಚಿ 12 ಪ್ರದಕ್ಷಿಣೆಯನ್ನು ಅರಳಿ ಮರಕ್ಕೆ ಮಾಡಬೇಕು. ಆ ನಂತರ ಇನ್ನೂ ಒಂದು ಸಮಯ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ 7:30ವರೆಗೂ ಕೂಡ ಒಳ್ಳೆಯ ಶುಭ ಯೋಗ ಇರುತ್ತೆ. ಆ ಸಮಯದಲ್ಲೂ ಕೂಡ ಮಾಡಬಹುದು. ಅಂದರೆ ಬೆಳಗ್ಗೆ 5:15 7:30ವರೆಗೂ ಕೂಡ ಈ ಒಂದು ದೀಪನ ಹಚ್ಬೋದು. ಅದಾದ ನಂತರ ಮತ್ತೆ ಅಮೃತ ಗಳಿಗೆ ಇರುತ್ತೆ. 11:14 ಮಧ್ಯಾಹ್ನ 12:48 ಈ ಸಮಯದಲ್ಲೂ ಕೂಡ ಉಗಿಯಲ್ಲಿ ದೀಪನ ಹಚ್ಚಿ ಬರಬಹುದು. ಆದರೆ ಯಾವಾಗಲೂ ಅಷ್ಟೇ 12 ಗಂಟೆ ನಂತರ ಮರಗಳನ್ನು ಗಿಡಗಳನ್ನು ಮುಟ್ಟಬಾರದು ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು 12 ಗಂಟೆ ಒಳಗಡೆ ಹೋಗಿ ದೀಪನ ಹಚ್ಚಿ ಬನ್ನಿ. ಒಳ್ಳೆಯ ಮುಹೂರ್ತಗಳಿರುತ್ತೆ, ಒಳ್ಳೆಯ ಅಭಿಜಿನ್ ಮುಹೂರ್ತ ಇರುತ್ತೆ, ಅಮೃತ ಗಳಿಗೆ ಇರುತ್ತೆ, ಒಳ್ಳೆಯ ಸಿದ್ಧಿ ಯೋಗಗಳು ಕೂಡ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬೆಳಗ್ಗೆ 5:15 7:30ರೊಳಗಾಗಿ 1 ಗ್ಲಾಸ್ ಹಾಲನ್ನು ತಗೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕಬೇಕು. ಆನಂತರ 2 ಬೆಟ್ಟದ ನಲ್ಲಿಕಾಯಿ ದೀಪನ ಹಚ್ಚಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು 12 ಪ್ರದಕ್ಷಿಣೆಯನ್ನು ಹಾಕಿ ಆನಂತರ ಅಕ್ಷತೆನೂ ಕೂಡ ಅಷ್ಟೇ ಸ್ವಲ್ಪ ಅರಳಿ ಮರದ ಬುಡಕ್ಕೆ ಹಾಕಬೇಕು. ಒಂದು ಸ್ವಲ್ಪ 4-5 ಕಾಳನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಪ್ರದಕ್ಷಿಣೆ ಮಾಡುವಾಗ ಒಂದು ಚಿಕ್ಕ ಮಂತ್ರ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷ ರಾಜಾಯತೇ ನಮಃ ಅಂತ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ. ಯಾಕಂದರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ಸಂಗಮ ಇರುತ್ತೆ. ಹಾಗಾಗಿ ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಹುಣ್ಣಿಮೆಯ ದಿನ ಭಗವಾನ್ ವಿಷ್ಣು ಮತ್ತು ಶ್ರೀ ಲಕ್ಷ್ಮೀ ದೇವಿ ಕೂಡ ಅರಳಿ ಮರದಲ್ಲಿ ನೆಲೆಸಿರ್ತಾರೆ. ಅದಕ್ಕಾಗಿನೇ ಆ ದಿನ ತಪ್ಪದೆ ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. ಅದು ಅಲ್ಲದೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನದಿ ಸ್ನಾನ ಮಾಡಿ ನದಿಯ ದಡದಲ್ಲಿ ಇರೋವಂಥ ಅರಳಿ ಮರಕ್ಕೂ ಕೂಡ ಪೂಜೆ ಮಾಡಿ ಅಲ್ಲೂ ಕೂಡ ತುಪ್ಪದ ದೀಪ ಅಥವಾ ಬೆಟ್ಟದ ನಲ್ಲಿಕಾಯಿ ದೀಪಗಳನ್ನು ಹಚ್ಚಿ ಅಲ್ಲಿ ಒಂದು ಸ್ವಲ್ಪ ಜನಕ್ಕಾದರೂ ಮುತ್ತೈದೆಯರಿಗೆ ಕುಂಕುಮನ ಕೊಟ್ಟು ಅದ್ರ ಜೊತೆಗೆ ದೀಪಗಳನ್ನು ದಾನ ಮಾಡೋದ್ರಿಂದ ಒಳ್ಳೆಯ ಫಲಗಳೇ ಸಿಗುತ್ತೆ. ಆ ಮಹಾಲಕ್ಷ್ಮಿ ಆಶೀರ್ವಾದ ಶಾಶ್ವತವಾಗಿ ನಮ್ಮ ಮನೆಯಲ್ಲಿರುತ್ತೆ, ಮತ್ತು ನಮ್ಮ ಮನೆಯಲ್ಲಿ ಕೂಡ ಲಕ್ಷ್ಮಿಯ ವಾಸ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಲಕ್ಷ್ಮೀ ಸದಾಕಾಲ ನೆಲೆಸಿರಬೇಕು ಅಂತಂದರೆ ಬೆಳಗ್ಗೆ 5:15 7 ಗಂಟೆವರೆಗೂ ಕೂಡ ಹೋಗಿ ನಾವು ಅರಳಿ ಮರದ ಹತ್ರ ದೀಪ ಹಚ್ಬೋದು. ಆನಂತರ 7:30 to 9:00 ರಾಹುಕಾಲ ಇರುತ್ತೆ. ಅದು ಮುಗಿದ ಮೇಲೆ 9:30 ಮತ್ತೆ ಮಧ್ಯಾಹ್ನ 12:40 ಕೂಡ ನಾವು ಹೋಗಿ ದೀಪನ ಹಚ್ಬೋದು. ಈ ಮಧ್ಯದಲ್ಲಿ 10:30 to 12:00 ಯಮಗಂಡ ಕಾಲ ಇರುತ್ತೆ. ಆ ಸಮಯದಲ್ಲಿ ದೀಪ ಹಚ್ಬೋದು ಅಂತ ನಿಮಗೆ ಅನ್ನಿಸ್ಬಹುದು, ಖಂಡಿತವಾಗ್ಲೂ ಹಚ್ಬೋದು. ಆ ಸಮಯದಲ್ಲೂ ಕೂಡ ಒಳ್ಳೆ ಶುಭ ಯೋಗಗಳು ಕೂಡಿ ಬಂದಿರೋದ್ರಿಂದ ಮತ್ತೆ ಏನೇ ದೋಷಗಳಿದ್ರು ಅದು ನಿವಾರಣೆ ಆಗ್ಲಿ ಅನ್ನೋ ಉದ್ದೇಶದಿಂದ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಈ ಸಮಯದಲ್ಲಿ ದೀಪನ ಹಚ್ಚಬಹುದು. ಇನ್ನು ಬೆಳಗ್ಗೆ ಹೊತ್ತು ಸಾಧ್ಯ ಆಗಲ್ಲ ಅನ್ನೋರು ಸಂಜೆ ಕೂಡ ದೀಪನ ಹಚ್ಚಬಹುದು. ಸಂಜೆ 5:30 to 6:20 ದೀಪನ ಹಚ್ಚಬಹುದು. ಈ ಒಂದು ಕಾರ್ತಿಕ ಹುಣ್ಣಿಮೆಯ ದಿನ ಈಗ ಇಲ್ಲಿ ತಿಳಿಸಿರುವಂತ ಸಮಯದಲ್ಲಿ ತಪ್ಪದೆ 2 ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹರಳಿ ಮರದ ಹತ್ರ ಹಚ್ಚಬೇಕು. ಈ ಒಂದು ಸಣ್ಣ ಕೆಲಸವನ್ನು ಇದೇ ಹುಣ್ಣಿಮೆ ದಿನ ಮಾಡಿ ನಿಮ್ಮೆಲ್ಲರ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗಲಿ, ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿ ನೆಲೆಸಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.